ಸಮಸ್ಯೆಗಳ ಅರಿವಿದ್ರೂ ಶಾಸಕರಿಗೆ ಬರಲಿಲ್ಲ. ಇಲ್ಲಿ ಬಾತ್ರೂಮಿಂದು ಏನು ವ್ಯವಸ್ಥೆನೇ ಇಲ್ಲ ಸರ್ ಇಲ್ಲಿ. ಆಮೇಲೆ ರಸ್ತೆದು ಸ್ಕೂಲ್ ಇಲ್ಲ, ಅಂಗನವಾಡಿ ಇಲ್ಲ, ಏನೆಲ್ಲ ಒಂದು ದೇವಸ್ಥಾನ ಇಲ್ಲ ಇಲ್ಲಿ. ಇಷ್ಟೆಲ್ಲ ಸಮಸ್ಯೆಗಳು ಇವರಿಂದ ಆಗ್ತಾ ಇದೆ. ಇನ್ನೇನು 4 ದಿನಗಳಲ್ಲಿ ಲೋಕಸಭಾ ಚುನಾವಣೆ ಮತದಾನ ನಡೆಯಲಿದೆ. ಪ್ರತಿ ಬಾರಿ ಚುನಾವಣೆಗೂ ಮುನ್ನ ಓಟು ಕೇಳಲು ಬರುವ ಅಭ್ಯರ್ಥಿಗಳು ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತೇವೆ ಎಂದು ಭರವಸೆ ನೀಡುತ್ತಾರೆ. ಗೆದ್ದು 3 ದಿನಕ್ಕೆ ನಿಮ್ಗೆ ಹಕ್ಕುಪತ್ರದ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ರು. 5 ವರ್ಷ ಅವಧಿ ಮುಗಿದು ಮತ್ತೆ ಮೇಲೆ ಒಂದು ಬೇರೆ MLA ಬಂದು ಅವಧಿ ಮುಗಿದ್ರು. ಇದೇ ಹಿಂದೆ BP ಹರಿಸೋರು ಇದ್ರು, ಅವಾಗ ನಾವು ಹೋರಾಟ ಮಾಡಿದಾಗ ಹೇಳಿದ್ವಿ ಅವ್ರಿಗೆ, ಅವರು ಮಾಡಿಸಿಕೊಡ್ತೇವೆ ಅಂತಂದು ಹೇಳಿದ್ರು, ಅವರು ಸುಮ್ಮನಾದ್ರು. ಆದರೆ ಚುನಾವಣೆ ನಂತರ ಯಾವುದೇ ಕ್ರಮ ತೆಗೆದುಕೊಳ್ಳುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿರುವ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ನಗರಸಭೆ ವ್ಯಾಪ್ತಿಯ 10ನೇ ವಾರ್ಡ್ನ ಭಾರತ್ ಆಯಿಲ್ ಮಿಲ್ ಕಾಂಪೌಂಡ್ ಬೂತ್ ನಂಬರ್ 46 ಸಾರ್ವಜನಿಕರಿಂದ 1356 ಮತಗಳು ಇರುವ ಪ್ರದೇಶದಲ್ಲಿ ಈ ಬಾರಿ ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರಕ್ಕೆ ತೀರ್ಮಾನಿಸಿದ್ದಾರೆ. ನನ್ನ ಹೆಸರು ಕರೆಯಮ್ಮ ಅಂತ. ಇಲ್ಲಿ ಬಾತ್ರೂಮಿಂದು ಏನು ವ್ಯವಸ್ಥೆನೇ ಇಲ್ಲ ಸರ್ ಇಲ್ಲಿ. ಆಮೇಲೆ ರಸ್ತೆದು ಸ್ಕೂಲ್ ಇಲ್ಲ, ಅಂಗನವಾಡಿ ಇಲ್ಲ, ಏನೆಲ್ಲ ಒಂದು ದೇವಸ್ಥಾನ ಇಲ್ಲ ಇಲ್ಲಿ. ಅದರಲ್ಲಿ ಬಾತ್ರೂಮಿಗೆ ನಾವು ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು, ಹೋದ್ರೆ ಅಲ್ಲಿ ಡೈಲಿ 5-5 ರೂಪಾಯಿ ಒಬ್ಬೊಬ್ರು ಕೊಡ್ಬೇಕು ಅಲ್ಲಿ. ಅದರಲ್ಲಿ ಬಾತ್ರೂಮ್ನಾಗಿ ಏನರ ಕೆಟ್ಟೋತಂದ್ರೆ ಈ ಸಣ್ಣ ಸಣ್ಣ ಮಕ್ಕಳು, ನಾವು ಪ್ರತಿಯೊಬ್ಬರು ಅಲ್ಲೊಂದು ಜಾಲಿ ಐತೆ ಸರ್, ಈಗ 2 ಕಿಲೋಮೀಟ್ರ್ ದೂರ ಅಲ್ಲಿ ಹೋದ್ವಿ ಅಂದರೆ ಅಲ್ಲಿ ಗಂಡು ಮಕ್ಕಳು ತುಂಬ ಕೆಟ್ಟದಾಗ ಬಿಹೇವ್ ಮಾಡ್ತಾರೆ ಅಲ್ಲಿ. ಈಗಿನ ವಾತಾವರಣ ಒಂದು ಸರಿ ಇಲ್ಲ, ಅದಕ್ಕೋಸ್ಕರ ನಮಗೆ ಬಾತ್ರೂಮ್ ಬೇಕು, ಚರಂಡಿ ಬೇಕು, ಆಮೇಲೆ ನೀರಿನ ವ್ಯವಸ್ಥೆ ಅಂತೂ ಜಾಸ್ತಿ ಇಲ್ಲೇ ಇಲ್ಲ. ಅದಕ್ಕೋಸ್ಕರ ನಮಗೆ ಮನೆ ಹಕ್ಕುಪತ್ರಗಳಂತೂ ಬೇಕೇ ಬೇಕು, ಅಲ್ಲಿವರೆಗೂ ನಾವು ಯಾರು ವೋಟ್ ಮಾಡೋಕ್ಕಾಗಲ್ಲ. ಭಾರತ್ ಆಯಿಲ್ ಮಿಲ್ ಕಾಂಪೌಂಡ್ ವಿನಾಯಕ ನಗರ ಪೌರ ಕಾರ್ಮಿಕರ ಬಡಾವಣೆಯಲ್ಲಿ ಅತಿ ಹೆಚ್ಚು ಬಡ ಕೂಲಿ ಕಾರ್ಮಿಕರು ಜೀವನ ನಡೆಸುತ್ತಾರೆ ಹಾಗೂ ಅತಿ ಹೆಚ್ಚು ಅವಿದ್ಯಾವಂತರಿದ್ದಾರೆ. ಸುಮಾರು 50-60 ವರ್ಷಗಳ ಕಾಲ ಇಲ್ಲಿನ ಬಡಾವಣೆಯ ಸ್ಥಳದಲ್ಲಿಯೇ ಜೀವನ ನಡೆಸಿಕೊಂಡು ಹೋಗುತ್ತಿದ್ದು ಮೂಲಭೂತ ಸೌಕರ್ಯಗಳಾದ ಚರಂಡಿ, ವಿದ್ಯುತ್ ದೀಪ, ಶುದ್ಧ ಕುಡಿಯುವ ನೀರಿನ ಘಟಕ, ಅಂಗನವಾಡಿ ಕೇಂದ್ರ, ಸಮುದಾಯ ಭವನ, UGD ಕಾಮಗಾರಿ, ಶೌಚಾಲಯ ಸ್ವಚ್ಛತೆ ಸೇರಿದಂತೆ ಇನ್ನೂ ಹಲವಾರು ಮೂಲ ಸೌಕರ್ಯಗಳನ್ನು ಸರ್ಕಾರ ನಮಗೆ ಒದಗಿಸಿಲ್ಲ. ನಿವೇಶನ ಕೊರತೆ ಇದೆ ಸಾಕಷ್ಟು. 1-1.5 ಸಾವಿರ ಜನ ವಾಸ ಮಾಡ್ತಿದ್ದೀವಿ ಸರ್ ಅದರಲ್ಲಿ. 1365 ಓಟು ಮತದಾರರು ನಾವು ಇಲ್ಲಿದ್ದೀವಿ. ಅದರಲ್ಲಿ 300 ಓಟ್ ಬಿಟ್ಟರೆ 1000 ಓಟ್ ಹಾಕೋ ಜನರು ನಾವು ಇಲ್ಲಿದ್ದೀವಿ. ಇಷ್ಟೊಂದು ಜನ ವಾಸ ಮಾಡ್ತಿದ್ದೀವಿ ಸದ್ಯಕ್ಕೆ. ನನ್ನ ಈ ಸ್ಲಮ್ಮಲ್ಲಿ 13 ಮನೆ ಬಿದ್ದಿದ್ದಾವೆ. ಮಳೆ ಬಂದು ಮನೆ ಬಿದ್ದಾಗ ನಗರಸಭೆಗೆ ಹೋಗಿ ಕೇಳಿದ್ವಿ, ಒಂದು ಏನಾರು ಪರಿಹಾರ ಕೊಡಿ, ಮನೆ ಕಟ್ಕೊಳ್ತೀವಿ ಅಂತ. ನೀವು ಹಕ್ಕುಪತ್ರ ತೊಗೊಂಬರ್ರಿ, ನಿಮ್ಮ ಮನೆಯ ಉತ್ತಾರ ತೊಗೊಂಬರ್ರಿ, ನಿಮ್ಮ ಮನೆಯ ಖಾತಾ ಎಕ್ಸ್ಟ್ರಾಕ್ಟ್ ತೊಗೊಂಬರ್ರಿ ಅಂತಾರೆ. ನಾವಿರೋದು ಈ ಸ್ಲಮ್ಮಲ್ಲಿ, ಇದು ಸ್ಲಮ್ ಅಂತ ಡಿಕ್ಲೇರ್ ಆಗಿದೆ ಆಲ್ರೆಡಿ. ಇದು ಸ್ಲಮ್ ಬೋರ್ಡಲ್ಲಿ ನಮ್ಮ ಒಂದು ಕೊಳಚೆ ಪ್ರದೇಶದ ಹೆಸರು ಕೂಡ ಇದೆ. ಆದ್ರೂ 60-70 ವರ್ಷ ಕಳೆದ್ರೂ ನಮ್ಗಳಿಗೆ ಯಾವುದೇ ರೀತಿಯಾಗಿ ಸವಲತ್ತಿನ ಒದಗಿಸೋ ಕೆಲಸನ ಅಧಿಕಾರಿಗಳು ಮಾಡಿಲ್ಲ. ಜೊತೆಗೆ ಇಲ್ಲಿನ ಬಡಾವಣೆಯನ್ನ ಸ್ಲಮ್ ಏರಿಯಾ ಎಂದು ಗುರುತಿಸಿದ್ದರೂ ಕೂಡ ಈವರೆಗೆ ರಾಜ್ಯ ಸರ್ಕಾರವಾಗಲಿ ಸ್ಥಳೀಯ ಆಡಳಿತವಾಗಲಿ ಹಕ್ಕುಪತ್ರಗಳನ್ನ ನೀಡುತ್ತಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಸರ್ಕಾರ ಮೂಲ ಸೌಕರ್ಯ ಒದಗಿಸುವಲ್ಲಿ ಅನ್ಯಾಯ ಧೋರಣೆ ಅನುಸರಿಸುತ್ತಿದೆ ಎಂದು ಸ್ಥಳೀಯರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ವಾರ್ಡಿನ ಬೂತ್ ಸಂಖ್ಯೆ 46ರ 1356 ಮತದಾರರು ಲೋಕಸಭಾ ಚುನಾವಣೆಯಲ್ಲಿ ಸಾಮೂಹಿಕವಾಗಿ ಮತದಾನದಿಂದ ದೂರ ಉಳಿದು ಮತದಾನ ಬಹಿಷ್ಕಾರ ಮಾಡಲು ತೀರ್ಮಾನ ಮಾಡಿರುತ್ತೇವೆ ಎಂದು ಗ್ರಾಮಸ್ಥರು ಹೇಳಿದರು. ಹಿಂದೆ ಇದ್ದ 3 ಶಾಸಕರಿಗೂ ನಮ್ಮ ಸಮಸ್ಯೆಗಳು ಅರಿವಿತ್ತು. ಸಮಸ್ಯೆಗಳ ಅರಿವಿದ್ರೂ ಶಾಸಕರಲ್ಲಿ ಬರಲಿಲ್ಲ. ಮೊನ್ನೆ ನೀರು ಸಲುವಾಗಿ ನೀರಿಗಾಗಿ ಅವರು ಕಾರ್ಯಕರ್ತರು ಕೂಡ ಇದನ್ನು ಪ್ರಶ್ನೆ ಎತ್ತರು. ಶಾಸಕರಲ್ಲಿ ನೀರು ಕಳಿಸೋ ಕೆಲಸ ಮಾಡಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ಇವರಿಂದ ಆಗ್ತಾ ಇದ್ರೆ ನಾವು ಇವ್ರಿಗೆ ಯಾಕೆ ಊಟ ಹಾಕ್ಬೇಕು? ಸಮಸ್ಯೆಗಳ ಅರಿವಿದ್ರೂ ಶಾಸಕರಲ್ಲಿ ಬರಲಿಲ್ಲ. ಇಲ್ಲಿ ಬಾತ್ರೂಮಿಂದು ಏನು ವ್ಯವಸ್ಥೆನೇ ಇಲ್ಲ ಸರ್ ಇಲ್ಲಿ. ಆಮೇಲೆ ರಸ್ತೆದು ಸ್ಕೂಲ್ ಇಲ್ಲ, ಅಂಗನವಾಡಿ ಇಲ್ಲ, ಏನೆಲ್ಲ ಒಂದು ದೇವಸ್ಥಾನ ಇಲ್ಲ ಇಲ್ಲಿ. ಇಷ್ಟೆಲ್ಲ ಸಮಸ್ಯೆಗಳು ಇವರಿಂದ ಆಗ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.